ಹಲೋ ಫ್ರೆಂಡ್ಸ್, ಜೈ ಹಿಂದ್, ವೆಲ್ಕಮ್ ಟು ದೃವಿಕಾ ಅಕಾಡೆಮಿ. ಇಸ್ ಮೀ ರವಿ ಕೌರ್ಶೆಟ್ಟಿ. ಸೊ ಇವತ್ತಿನ ಪಿ ಜಿ ಸಿ ಇ ಟಿ ರಿಲೇಟೆಡ್ ಅಂತ ಕ್ಲಾಸ್ ಬಂದ್ಬಿಟ್ಟು ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಸೊ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇನ್ ಟರ್ಮ್ಸ್ ಆಫ್ ಪಿ ಜಿ ಸಿ ಇ ಟಿ 2024, ಬಿಕಾಸ್ ಸೊ ಇವತ್ತಿನ ಕ್ಲಾಸ್ ನಲ್ಲಿ ವಿಲ್ ಟ್ರೈ ಟು ಸಿ ಸೊ ಹೌ ಮೆನಿ ಟೈಗರ್ ರಿಸರ್ವ್ಸ್ ಆದ ಇನ್ ಇಂಡಿಯಾ. ಸೊ ರೀಸೆಂಟ್ ಆಗಿ ಯಾವ್ಯಾವ ಟೈಗರ್ ರಿಸರ್ವ್ಸ್ ಆಡಾದ್ವು, ಸೊ ಕರ್ನಾಟಕದಲ್ಲಿ ಎಷ್ಟು ಟೈಗರ್ ರಿಸರ್ವ್ಸ್ ಇದಾವೆ, ಯಾವ್ಯಾವ ಕರ್ನಾಟಕದಲ್ಲಿ ಇರುವಂತಹ ಟೈಗರ್ ರಿಸರ್ವ್ಸ್, ಸೊ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾವ ಟೈಗರ್ ರಿಸರ್ವ್ಸ್ ನೆನ್ಪಿಟ್ಕೋಬೇಕು, ಸೊ ಎಲ್ಲ ಒಂದು ಟಾಪಿಕ್ ನೀವು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗುವ. ಸೊ ವಿಡಿಯೋ ಎಂಡ್ ವರ್ಗೂ ನೋಡ್ರಿ. ರೈಟ್, ಸೊ ಚಲೋ ಸ್ಟಾರ್ಟ್ ಮಾಡಿ ಕ್ಲಾಸ್ ನ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ರೈಟ್, ಫೈನ್, ಚಲೋ. ಸೊ ಫಸ್ಟ್ ಒನ್ ಇಸ್ ಬೇಸಿಕ್ ಕಾನ್ಸೆಪ್ಟ್, ದಟ್ ಇಸ್ ಟೈಗರ್ ರಿಸರ್ವ್ಸ್ ಬಗ್ಗೆ, ಟೈಗರ್ಸ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ ನೋಡ್ಬೇಕಂದ್ರೆ, ಸೊ ಇಂಟರ್ನ್ಯಾಷನಲ್ ಟೈಗರ್ ಡೇ, ದಟ್ ಇಸ್ ಗೋಯಿಂಗ್ ಟು ಸೆಲೆಬ್ರೇಟ್ ಆನ್ ಎವ್ರಿ ಇಯರ್ 29th July. ಸೊ ಪ್ರತಿ ವರ್ಷ July 29th ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಿಮ್ಗೆ ಇಂಪಾರ್ಟೆಂಟ್ ಡೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಒಂದು ಸಪರೇಟ್ ಆದ ವಿಡಿಯೋ ಮಾಡ್ಕೊಡ್ತೀನಿ. ಬಟ್ ಆಸ್ ಆಫ್ ನೌ ಇಂಟರ್ನ್ಯಾಷನಲ್ ಟೈಗರ್ ಡೇ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ, ಎವ್ರಿ ಇಯರ್ 29th July. ಸೊ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರೊಜೆಕ್ಟ್ ಟೈಗರ್, ದಟ್ ಇಸ್ April 1, 1973. ಸೊ ಯಾಕೆ ಈ ಪ್ರೊಜೆಕ್ಟ್ ಟೈಗರ್ ಯಾಕೆ ಜಾರಿ ತಂದ್ರು, ಸೊ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಇರ್ತವೆ, ಕೆಲವೊಂದು ಪ್ರಾಣಿಗಳು ಅಳಿವಿನ ಅಂಚಿಗೆ ಹೋಗ್ತಾ ಇರ್ತವೆ, ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಸೊ ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಟೈಗರ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಪ್ರೊಜೆಕ್ಟ್ ಟೈಗರ್ ಅಂತ ತಂದ್ಬಿಟ್ರು. ಸೊ ಅದನ್ನ ಸ್ಟಾರ್ಟ್ ಆಗಿದ್ ಯಾವಾಗ, April 1, 1973. ವೆರಿ ವೆರಿ ಇಂಪಾರ್ಟೆಂಟ್, April 1, 1973. ಸೊ ಪ್ರೊಜೆಕ್ಟ್ ಟೈಗರ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ನೆಕ್ಸ್ಟ್, ಇಂಡಿಯಾ 70% ಆಫ್ ವರ್ಲ್ಡ್ಸ್ ಟೈಗರ್ ಪಾಪ್ಯುಲೇಷನ್. ಸೊ ನಿಮ್ಗೆ ಎಲ್ಲ ಗೊತ್ತು, ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಟೈಗರ್ಸ್ ಇದಾವೆ, ಅಂದ್ರೆ ವರ್ಲ್ಡ್ ಅಲ್ಲಿ 100 ಟೈಗರ್ ಇದ್ರೆ 70 ಟೈಗರ್ ಇಂಡಿಯಾದಲ್ಲೇ ಇದಾವೆ. ಸೊ ಇಂಡಿಯಾ ಇಸ್ ದಿ ಇಂಡಿಯಾ ಕಂಟ್ರಿ ವಿಚ್ ಇಸ್ ಹ್ಯಾವಿಂಗ್ ಅ ಲಾರ್ಜೆಸ್ಟ್ ನಂಬರ್ ಆಫ್ ಟೈಗರ್ಸ್ ಅಕ್ರಾಸ್ ವರ್ಲ್ಡ್. ಸೊ ಹಂಗಾರೆ ನಂಗೆ ಕಮೆಂಟ್ ಒಳಗಡೆ ಹೇಳ್ರಿ, ಸೊ ಯಾವ ಒಂದು ಸ್ಟೇಟ್ ಒಳಗೆ, ಯಾವ ಒಂದು ಸ್ಟೇಟ್ ಒಳಗೆ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇದಾವೆ, ಯಾವ ಒಂದು ಸ್ಟೇಟ್ ಒಳಗೆ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇದಾವೆ. ಐ ಜಸ್ಟ್ ನಾಟ್ ಎವ್ರಿಬಡಿ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಕಮೆಂಟ್ ಮಾಡಿ ಹೇಳಿ ಯಾವ ಒಂದು ಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಟೈಗರ್ ಇದಾವೆ ಇಡೀ ಎಂಟೈರ್ ಇಂಡಿಯಾದಲ್ಲಿ. ಸೊ ನೆಕ್ಸ್ಟ್ ಒಂದು IUCN. IUCN ಅಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಈ ಒಂದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅವರು ಒಂದೊಂದು ಪ್ರಾಣಿಗೆ ಒಂದೊಂದು ಟೈಟಲ್ ನ ಕೊಟ್ಟಿರ್ತಾರೆ, ಅದರೊಳಗಡೆ ಟೈಗರ್ ಇಸ್ ಎಂಡೇಂಜರ್ಡ್ ಅಂತ ಕೊಡ್ತಾರೆ. ಟೈಗರ್ ಇಸ್ ಎಂಡೇಂಜರ್ಡ್ ಅಥವಾ ಎಂಡೇಂಜರ್ ಅಂದ್ರೆ ಏನು, ಅಳಿವಿನಂಚಿ ಇರುವಂತಹ ಒಂದು ಒಂದು ಪ್ರಾಣಿ ಅಂತ ಗುರುತಿಸಿದ್ದಾರೆ. IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಫುಲ್ ಫಾರ್ಮ್ ಅಂತ ಕೇಳ್ತಾ ಇರಬಹುದು, IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಸೊ ಅದರೊಳಗಡೆ ಟೈಗರ್ ಎಂಬುದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕನ್ಸಿಡರ್ ಆಗಿದೆ. ಸೊ ಸೈಂಟಿಫಿಕ್ ನೇಮ್ ಏನು, ಸೊ ವೆರಿ ಆಫನ್ಲಿ ಬೇರೆ ಬೇರೆ ಎಕ್ಸಾಮ್ ಅಂತ ಕೇಳಿದರೆ ಸೈಂಟಿಫಿಕ್ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ನೇಮ್ ಅಂತ ಕೊಡ್ತಾರೆ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಪ್ರಾಣಿ ಒಂದೊಂದು ಸೈಂಟಿಫಿಕ್ ನೇಮ್, ಅದೇ ರೀತಿ ಮನುಷ್ಯನಿಗೆ ಒಂದು ಸೈಂಟಿಫಿಕ್ ನೇಮ್ ಇದೆ. ಸೊ ಟೈಗರ್ ಗೆ ಸೈಂಟಿಫಿಕ್ ನೇಮ್ ಏನಪ್ಪಾ ಅಂದ್ರೆ ಪ್ಯಾಂಥೆರಾ ಟೈಗರ್ಸ್ ಇಸ್ ದ ಸೈಂಟಿಫಿಕ್ ನೇಮ್ ಫಾರ್ ದಿ ಟೈಗರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಟೈಗರ್ ರಿಸರ್ವ್ಸ್ ಇದೆ. ಸೊ ಯಾವ್ಯಾವ ಟೈಗರ್ ರಿಸರ್ವ್ಸ್ ಇದಾವೆ ಅಂತ ನೋಡೋಕ್ಕಿಂತ ಮುಂಚೆ, ಸೊ ಫಸ್ಟ್ ಒನ್ ಇಸ್ ಒಂದು ಸ್ಟ್ಯಾಟ್ಯುಟರಿ ಬಾಡಿ ಬಗ್ಗೆ ನೋಡ್ಬೇಕು, ದಟ್ ಇಸ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, NTCU ಅಂತ ಕರೀತಾರೆ. ಫುಲ್ ಫಾರ್ಮ್ ಯಾವುದು, NTCU. ಸೊ ಗಿವ್ ದ ಫುಲ್ ಫಾರ್ಮ್ ಆಫ್ NTCU, ದಟ್ ಇಸ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದೊಂದು ಬಾಡಿನ ಫಾರ್ಮೇಶನ್ ಮಾಡಿದ್ದಾರೆ. ಸೊ ಪಾರ್ಲಿಮೆಂಟರಿ ಲಾ ಇಂದ ಇದೊಂದು ಬಾಡಿನ ಫಾರ್ಮೇಶನ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಸೊ ದಟ್ ಇಸ್ ದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಸೊ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ನೋಟಿಫೈ ಮಾಡ್ತಾರೆ, ಈ ಒಂದು ಫಾರೆಸ್ಟ್ ನಾವು ಟೈಗರ್ ರಿಸರ್ವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಜಾಸ್ತಿ ನಂಬರ್ ಆಫ್ ಟೈಗರ್ಸ್ ಇಲ್ಲ, ಸೊ ವಿ ಹ್ಯಾವ್ ಟು ಗ್ರೋ ದ ನಂಬರ್ ಆಫ್ ಟೈಗರ್ಸ್ ಹಿಯರ್ ಅಂತ ಅಂದ್ಬಿಟ್ಟು. ಸೊ ಇವರು ನೋಟಿಫೈ ಮಾಡ್ತಾರೆ. ಸೊ ದಟ್ ಇಸ್ ದಿ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಅಥಾರಿಟಿ, ದಟ್ ಇಸ್ ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ. ಸೊ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಸೊ ಈ ಒಂದು ಬಾಡಿನ ಯಾವ ಆಕ್ಟ್ ಮುಖಾಂತರ, ಸೊ ಯಾವ ಆಕ್ಟ್ ಮುಖಾಂತರ ಈ ಒಂದು ಬಾಡಿನ ಎಸ್ಟಾಬ್ಲಿಷ್ ಮಾಡಿದ್ರು, ದಟ್ ಇಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಟ್. ಸೊ ಇದೊಂದು ಪಾರ್ಲಿಮೆಂಟರಿ ಆಕ್ಟ್ ಆಗಿರುತ್ತೆ. ಈ ಆಕ್ಟ್ ಮುಖಾಂತರ ಈ ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿನ ಈ ಒಂದು ಬಾಡಿನ ಇವರು ನೇಮಿಸ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಸೊ ಇದರ ಚೇರ್ ಪರ್ಸನ್ ಯಾರು, ಸೊ ಅಂದ್ರೆ ಚೇರ್ಮನ್ ಯಾರಾಗಿರ್ತಾರೆ, ಸೊ ಯಾರು ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಇರ್ತಾರೆ, ಸೊ ಸೆಂಟ್ರಲ್ ಯಾರು ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಇರ್ತಾರೆ ಅವರು ಇದ್ರ ಚೇರ್ಮನ್ ಆಗಿರ್ತಾರೆ. ಸೊ ಇದನ್ನು ಕೂಡ ಕಮೆಂಟ್ ಸೆಕ್ಷನ್ ನೋಡಿ, ಪ್ರೆಸೆಂಟ್ ಆಗಿ 2024ಗೆ, ಇವಾಗ ರೀಸೆಂಟ್ ಆಗಿ ಎಲೆಕ್ಷನ್ ನಡೆಯುತ್ತೆ, ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಸೊ ಈ ಟೈಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರು ನಿಮಗೆ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಯಾರಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಯಾವ್ದು ಇದರಿಂದ ಏನಾಗುತ್ತೆ, ಸೊ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಐ ಜಸ್ಟ್ ನೋಟ್ ಎವ್ರಿಬಡಿ ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಮಂತ್, ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, NTCU ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಇನ್ 2005, 2005 ಇದು ಎಸ್ಟಾಬ್ಲಿಷ್ ಆಯಿತು. ಆಲ್ರೈಟ್, ನೆಕ್ಸ್ಟ್ ಮಂತ್ ಇಸ್ ದಟ್ ಇಸ್ ಇನಿಷಿಯಲಿ ಯಾವಾಗ ಟೈಗರ್ ಪ್ರೊಜೆಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು, 1975 ಏನು ಟೈಗರ್ ಪ್ರೊಜೆಕ್ಟ್ ಅಂತ ಹೇಳಿದ್ರೆ, April 1 ಏನು ಟೈಗರ್ ಪ್ರೊಜೆಕ್ಟ್ ಸ್ಟಾರ್ಟ್ ಆಯಿತು. ಇನಿಷಿಯಲಿ 9 ಟೈಗರ್ ರಿಸರ್ವ್ಸ್ನ, 9 ಅಭಯಾರಣ್ಯಗಳನ್ನು, 9 ಕಾಡುಗಳನ್ನು ಅಥವಾ 9 ಟೈಗರ್ ರಿಸರ್ವ್ಸ್ನ ಅಂತ ಘೋಷಣೆ ಮಾಡಿದ್ರು. ಇನಿಷಿಯಲಿ ಎಷ್ಟು ಟೈಗರ್ ರಿಸರ್ವ್ಸ್, 9. ಯಾವಾಗ ಪ್ರೊಜೆಕ್ಟ್ ಟೈಗರ್ ಯಾವಾಗ ಬಂತು ಅವಾಗ 9 ಟೈಗರ್ ರಿಸರ್ವ್ಸ್ ಇದ್ವು. ಸೊ ಅಟ್ ಪ್ರೆಸೆಂಟ್ ಆಗಿ 54 ಟೈಗರ್ ರಿಸರ್ವ್ಸ್ ಇದಾವೆ. ಸೊ ಕಮೆಂಟ್ ಒಳಗೆ ಕಮೆಂಟ್ಸ್ ಅನ್ನ ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರೆ ಇಂಟರ್ನೆಟ್ ನೋಡ್ಬಿಟ್ಟು, 55 ಸರ್, 53 ಇದಾವೆ ಸರ್, 54 ಇದಾವೆ ಸರ್.
ನೆಕ್ಸ್ಟ್ ಒಂದು ಸ್ಲೈಡ್ಸ್ ಅಂತ ಹೇಳ್ತೀನಿ. ಸೊ ಐ ಹ್ಯಾವ್ ಅ ಪೇಷನ್ಸ್ ವಿತ್ ದಟ್, ಬಟ್ ಆಸ್ ಆಫ್ ನೌ 54 ಟೈಗರ್ ರಿಸರ್ವ್ಸ್ ಇದಾವೆ ಇಂಡಿಯಾದಲ್ಲಿ, ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ರೀಸೆಂಟ್ ಕರೆಂಟ್ ಅಫೇರ್ಸ್ ಇದು ತುಂಬಾ ಎಕ್ಸಾಮ್ಸ್ ಕೇಳಿದ್ದಾರೆ. ವಾಟ್ ಇಸ್ ದಟ್? ಎಂ ಸ್ಟ್ರಿಪ್ಸ್ ಅಂತ ಇದೆ. ಎಂ ಸ್ಟ್ರಿಪ್ಸ್, ವಾಟ್ ಇಸ್ ಎಂ ಸ್ಟ್ರಿಪ್? ಎಂ ಸ್ಟ್ರಿಪ್ ಇದನ್ನ ಆಂಡ್ರಾಯ್ಡ್ ಆಪ್, ಇದೊಂದು ಆಪ್ ಆಗಿರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಕೌಂಟ್ ಅಂದ್ರೆ ಎಷ್ಟು ಹುಲಿಗಳಿದಾವೆ ಅಂತ ಈ ಆಪ್ ನಲ್ಲಿ ಕೌಂಟ್ ಮಾಡ್ತಾ ಇರ್ತಾರೆ. ಈ ಕೌಂಟ್ ಮಾಡ್ಬಿಟ್ಟು ಈ ಆಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಗವರ್ಮೆಂಟ್ ಅಪ್ರೂವ್ಡ್ ಆಪ್ ಆಗಿರುತ್ತೆ. ಇದು ಎಂ ಸ್ಟ್ರಿಪ್ಸ್. ಎಕ್ಸಾಮ್ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ ಅಥವಾ ಆಂಡ್ರಾಯ್ಡ್ ಆಪ್ ಈಸ್ ರನ್ನಿಂಗ್ ಬೈ ಗವರ್ಮೆಂಟ್ ಟು ಕೌಂಟ್ ದ ಟೈಗರ್ಸ್, ಟು ಕೌಂಟ್ ದ ಟೈಗರ್ಸ್? ದಟ್ ಈಸ್ ಎಂ ಸ್ಟ್ರಿಪ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಎಂ ಸ್ಟ್ರಿಪ್ ಇಸ್ ದಿ ಆಂಡ್ರಾಯ್ಡ್ ಆಪ್ ರನ್ನಿಂಗ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಟು ಕೌಂಟ್ ದ ನಂಬರ್ ಆಫ್ ಟೈಗರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಒನ್ ಇಸ್ ರೀಸೆಂಟ್ಲಿ ಡಿಕ್ಲೇರ್ಡ್. ಯಾವಾಗ ರೀಸೆಂಟ್ ಆಗಿ ಯಾವ ಟೈಗರ್ ಇದು ಡಿಕ್ಲೇರ್ ಆಯಿತು? ಎರಡು ರೀಸೆಂಟ್ಲಿ ಡಿಕ್ಲೇರ್ ಆಯಿತು, ದಟ್ ಇಸ್ 53rd and 54th. ಸೊ ಟೋಟಲ್ ನಂಬರ್ ಆಫ್ ಟೈಗರ್ ರಿಸರ್ವ್ 54 ಇದಾವೆ, 53 ಮತ್ತು 54 ಆಗಿತ್ತು. 53ನೇ ಟೈಗರ್ ಇದು ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ರಾಣಿಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಫ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದಲ್ಲಿ ರಾಣಿಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಇದೆ, ಅದನ್ನ ರೀಸೆಂಟ್ ಆಗಿ 53ನೇ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ರು. 54ನೇ ಟೈಗರ್ ರಿಸರ್ವ್ ಯಾವ್ದಪ್ಪ ಅಂದ್ರೆ ಧೋಲ್ಪುರ್ ಕರೌಲಿ ಇನ್ ರಾಜಸ್ಥಾನ್. ಧೋಲ್ಪುರ್ ಕರೌಲಿ ಅಂತ ಒಂದು ಅಭಯಾರಣ್ಯ, ಒಂದು ಅರಣ್ಯ ಇದೆ. ಸೊ ಅದನ್ನ ನಾವು ರಾಜಸ್ಥಾನ ಒಳಗೆ ಅದನ್ನ 54ನೇ ಟೈಗರ್ ರಿಸರ್ವ್ಸ್ ಅಂತ ಘೋಷಣೆ ಮಾಡಿದ್ರು. ಇನ್ನು ಇಂಟರ್ನೆಟ್ ಒಳಗಡೆ ಬೇರೆ ಬೇರೆ ಹೆಸರುಗಳು ಸಿಗ್ತಾ ಇರುತ್ತೆ. ಕಮೆಂಟ್ ಸೆಕ್ಷನ್ ನಾವು ಕಮೆಂಟ್ ಮಾಡೋರು ಸ್ವಲ್ಪ ಗವರ್ಮೆಂಟ್ ವೆಬ್ಸೈಟ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಅಪ್ಡೇಟ್ ಮಾಡ್ಕೊಡ್ರಿ. ಸೊ ಟೋಟಲ್ 54 ಇದಾವೆ. ಸೊ ಕೆಲವು ವೆಬ್ಸೈಟ್ ಅಲ್ಲಿ 55 ಅಂತ ತೋರಿಸ್ತಾ ಇರ್ತಾರೆ, 55 ಕೂಡ ಕರೆಕ್ಟು. ಬಟ್ ಅದು ಹೆಂಗೆ 55, ಹೆಂಗೆ 54? ಸೊ ಎಲ್ಲ ಕೂಡ ಹೇಳ್ತೀನಿ ನಾನು. ಬಟ್ ಅದಪ್ಪ 53ನೇದು 53ನೇ ಯಾವ್ದಪ್ಪ? ರಾಣಿಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಫ್ ಉತ್ತರ ಪ್ರದೇಶ್. ನೆಕ್ಸ್ಟ್ 54ನೇ ಯಾವಪ್ಪ? ಧೋಲ್ಪುರ್ ಕರೌಲಿ ಆಫ್ ರಾಜಸ್ಥಾನ್. ಸೊ ಇವೆರಡು ಕೂಡ ರೀಸೆಂಟ್ ಆಗಿ ಅಪ್ಡೇಟ್ ಆಗಿದಾವೆ, 53 ಮತ್ತು 54. ಸೊ ಒಂದು ರೀಸೆಂಟ್ ಆಗಿ ತುಂಬಾ ಹೋಗ್ತಾ ಇತ್ತು, ದಟ್ ಇಸ್ ಛತ್ತೀಸ್ಗಢ ಒಳಗಡೆ ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ಸ್ ನೋಟಿಫಿಕೇಶನ್ ಆನ್ ಹೋಲ್ಡ್. ಸೊ ಈ ಒಂದು ಏನಿದೆಯಲ್ಲ, ಈ ಒಂದು ಟೈಗರ್ ರಿಸರ್ವ್ಸ್ ಇದನ್ನ ನೋಟಿಫೈ ಅಂದ್ರೆ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಬೇಕು ಈ ಒಂದು ಕಾರ್ಡ್ ಅಂತ ಒಂದು ನೋಟಿಫಿಕೇಶನ್ ಆಗಿತ್ತು. ಬಟ್ ಛತ್ತೀಸ್ಗಢ ಗವರ್ಮೆಂಟ್ ಇದನ್ನ ಹೋಲ್ಡ್ ಇಟ್ಟಿದೆ. ಸೊ ಇನ್ನು ಕೂಡ ಇದು ಡಿಕ್ಲೇರ್ ಆಗಿಲ್ಲ. ಅದನ್ನ 54ನೇ ಇದೆ. ಸೊ 55 ಆಗಿದ್ರೆ ಈ ಒಂದು ಆಗ್ತಿದೆ, ಯಾವುದು? ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಟೈಗರ್ ಇದ್ದವು. ಸೊ ಈ ಒಂದು 55 ಆಗ್ತಿತ್ತು, ಬಟ್ 54 ಇದಾವೆ. ರೈಟ್, ನೆಕ್ಸ್ಟ್ ಮನೀಸ್. ಸೊ ಕರ್ನಾಟಕ ಒಳಗಡೆ ಟರ್ಮ್ಸ್ ಆಫ್ ಕರ್ನಾಟಕ, ಸೊ ಯಾವ್ಯಾವ ನೆನ್ಪಿಡ್ಕೋಬೇಕು ಸರ್? ಸೊ ಕರ್ನಾಟಕ ಒಳಗಡೆ 5 ಟೈಗರ್ ರಿಸರ್ವ್ಸ್ ಇದಾವೆ. ಎಷ್ಟಿದೆ? 5 ಟೈಗರ್ ರಿಸರ್ವ್ಸ್ ಇದಾವೆ. 5 ನೆನ್ಪಿಡ್ಕೋಬೇಕು. ಫಸ್ಟ್ ಮನೀಸ್, ಬಿಳಿಗಿರಿ ರಂಗನಾಥ ಟೆಂಪಲ್. ಬಿಳಿಗಿರಿ ರಂಗನಾಥ ಟೆಂಪಲ್ ಇಸ್ ದ ಫಸ್ಟ್ ಟೈಗರ್ ರಿಸರ್ವ್, ವೆರಿ ವೆರಿ ಫೇಮಸ್. ಸೆಕೆಂಡ್ ಮನೀಸ್ ಬಂಡೀಪುರ್, ಇಟ್ ಇಸ್ ಆಲ್ಸೋ ವೆರಿ ಫೇಮಸ್ ಬಂಡೀಪುರ್ ಟೈಗರ್ ರಿಸರ್ವ್. ನೆಕ್ಸ್ಟ್ ಮನೀಸ್ ನಾಗರಹೊಳೆ. ಫೋರ್ತ್ ಮನೀಸ್ ಭದ್ರಾ. ಅಂಡ್ ಫಿಫ್ತ್ ಮನೀಸ್ ದಾಂಡೇಲಿ ಅನಿಸಿ. ದಾಂಡೇಲಿ ಅನಿಸಿ ಬರುತ್ತೆ, ದಾಂಡೇಲಿ ಅಂತ ಬರುತ್ತೆ, ದಾಂಡೇಲಿ ಅನಿಸಿ ಇದೆ. ಫಿಫ್ತ್ ಟೈಗರ್ ರಿಸರ್ವ್ ಇನ್ ಕರ್ನಾಟಕ. ಸೊ ದೇರ್ ಆರ್ 5 ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ, ಇನ್ ಕರ್ನಾಟಕ. ಪ್ಲೀಸ್ ರೈಟ್ ರಿಮೆಂಬರ್ ಆಲ್ ದಿಸ್ 5. ಫಸ್ಟ್ ಮನೀಸ್ ಬಿಳಿಗಿರಿ ರಂಗನಾಥ ಟೆಂಪಲ್, ಸೆಕೆಂಡ್ ಮನೀಸ್ ಬಂಡೀಪುರ, ಥರ್ಡ್ ಮನೀಸ್ ನಾಗರಹೊಳೆ, ಫೋರ್ತ್ ಮನೀಸ್ ಭದ್ರಾ, ಅಂಡ್ ಫಿಫ್ತ್ ಮನೀಸ್ ದಾಂಡೇಲಿ ಅನಿಸಿ ಒಳಗಡೆ 5ನೇ ಟೈಗರ್ ರಿಸರ್ವ್ಸ್ ಇದೆ. ಆಲ್ರೈಟ್, ನೆಕ್ಸ್ಟ್ ಮನೀಸ್ ಆಂಧ್ರ ಪ್ರದೇಶ ಒಂದು ಟೈಗರ್ ರಿಸರ್ವ್ ಆಂಧ್ರ ಪ್ರದೇಶದಲ್ಲಿ. ಸೊ ನಾ ಎಲ್ಲಾ ಸ್ಟೇಟ್ ಒಳಗಡೆ ಯಾವ್ಯಾವ ಟೈಗರ್ ರಿಸರ್ವ್, 54 ಟೈಗರ್ ರಿಸರ್ವ್ಸ್ ನೆನಪಿಡೋಕಾಗುತ್ತಾ? ನೆನ್ಪಿಟ್ಕೊಳ್ಳಾಗುತ್ತೆ. ಬಟ್ ಇಸ್ ದಟ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್? ಪಿ ಜಿ ಸಿ ಟಿ ಹೆಲ್ಪ್ ಆಗುತ್ತಾ? ಐ ಥಿಂಕ್ ನೋ. ಸೊ ಎಲ್ಲ ನೆನ್ಪಿಟ್ಕೊಂತ ಅವಶ್ಯಕತೆ ಇಲ್ಲ. ಬಟ್ ಯಾವ್ಯಾವ ಸ್ಟೇಟ್ ಒಳಗಡೆ ಎಷ್ಟು ಇದೆ ನೆನ್ಪಿಟ್ಕೋಬೇಕಾಗುತ್ತೆ. ಬಟ್ ಆಂಧ್ರ ಪ್ರದೇಶದ ಸಪರೇಟ್ ಆಗಿ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಒಂದು ಒಂದೇ ಒಂದು ಇದೆ ಆಂಧ್ರ ಪ್ರದೇಶದ, ಒಂದೇ ಒಂದು ಟೈಗರ್ ರಿಸರ್ವ್ ಇದೆ. ದಟ್ ಈಸ್ ನಾಗಾರ್ಜುನ ಸಾಗರ್ ಶ್ರೀಶೈಲ. ನಾಗಾರ್ಜುನ ಸಾಗರ್ ಶ್ರೀಶೈಲ. ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಎಕ್ಸಾಮ್ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ? ದಟ್ ಇಸ್ ನಾಗಾರ್ಜುನ ಸಾಗರ ಶ್ರೀಶೈಲಂ ಇಸ್ ದಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಸೊ ಯು ನೀಡ್ ರಿಮೆಂಬರ್, 5 ಟೈಗರ್ ರಿಸರ್ವ್ಸ್ ಕರ್ನಾಟಕದಲ್ಲಿ ಇದಾವೆ. ಅದ್ರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿ 1 ಟೈಗರ್ ರಿಸರ್ವ್ಸ್ ಇದೆ, ದಟ್ ಇಸ್ ನಾಗಾರ್ಜುನ ಸಾಗರ ಶ್ರೀಶೈಲಂ. ಇಟ್ ಇಸ್ ದಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ, ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಇಸ್ ಅಲ್ಫಾಬೆಟಿಕಲ್ ಆರ್ಡರ್ ಹೋಗುವ. ಅರುಣಾಚಲ ಪ್ರದೇಶದಲ್ಲಿ 3 ಇದಾವೆ, ಅಸ್ಸಾಂ ಒಳಗಡೆ 4 ಟೈಗರ್ ರಿಸರ್ವ್, ಬಿಹಾರ ಒಳಗಡೆ ಒಂದೇ ಇದೆ, ಛತ್ತೀಸ್ಗಢ ಒಳಗಡೆ 3 ಇದೆ, ಜಾರ್ಖಂಡ್ ಒಳಗಡೆ 1 ಇದೆ. ನೆಕ್ಸ್ಟ್ ಮೈಸ್ ಕೇರಳ ಒಳಗಡೆ 2 ಇದೆ, ಮಧ್ಯಪ್ರದೇಶ ಒಳಗಡೆ 6 ಇದೆ, ಮಹಾರಾಷ್ಟ್ರ ಒಳಗಡೆ 6 ಇದೆ. ಇಲ್ಲಿ ನಾನು ಭೋರ್ ಅಂತ ಇದೆ. ಸೊ ಭೋರ್ ಟೈಗರ್ ರಿಸರ್ವ್ ಇಸ್ ದಿ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಹಿಂಗೆ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಇಸ್ ದಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ, ಅದೇ ರೀತಿ ಭೋರ್ ಟೈಗರ್ ರಿಸರ್ವ್ ಇಸ್ ದಿ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮನೀಸ್ ಮಿಜೋರಾಂ ಒಳಗಡೆ 1 ಇದೆ, ಒಡಿಶಾ ಒಳಗಡೆ 2 ಇದೆ, ರಾಜಸ್ಥಾನ ಒಳಗಡೆ 5 ಇದೆ. ರೀಸೆಂಟ್ ಆಗಿ ಹೇಳಿದೆ ನಾನು ರಾಣಿಪುರ್. ಸೊ ಅದು ರಾಜಸ್ಥಾನ ಒಳಗಡೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ನೆನ್ಪಿಟ್ಕೊಂಡ್ರೆ 5 ರಾಜಸ್ಥಾನ ಒಳಗಡೆ ಇದೆ, ವೆಸ್ಟ್ ಬೆಂಗಾಲ್ ಒಳಗಡೆ 2 ಇದೆ, ತಮಿಳ್ನಾಡು ಒಳಗಡೆ ಎಷ್ಟಿದಪ್ಪ 5 ಇದೆ, ತೆಲಂಗಾಣ ಒಳಗಡೆ 2 ಇದೆ, ಉತ್ತರ ಪ್ರದೇಶ ಒಳಗಡೆ 4 ಇದೆ. ಸೊ ಇಲ್ಲಿ 4 ಇದು ನೀವು ಎಂಟೈ ಅಷ್ಟನ್ನು ಕೌಂಟ್ ಮಾಡಿದ್ರೆ, ಎಲ್ಲಾನು ಕೌಂಟ್ ಮಾಡಿದ್ರೆ ನಿಮಗೆ 24 ಬರುತ್ತೆ. ಹೌದಾ?
54 ಬರುತ್ತೆ. ಸೊ 55 ಹೆಂಗಾಗುತ್ತೆ, ಅರಂಗರ್ ಅನ್ನೋ ಟೈಗರ್ ರಿಸರ್ವ್ ಅಂತ ಇದೆ. ಅದು ಫಸ್ಟ್ ಅರಂಗರ್ ಟೈಗರ್ ರಿಸರ್ವ್ ಏನಿತ್ತು, ಫಸ್ಟ್ ಅದು ಉತ್ತರಾಖಂಡ್ ಒಳಗಡೆ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅಂತ ಇದೆ. ಕ್ಯಾನ್ ಸಿ ಉತ್ತರಾಖಂಡ್ ಒಳಗಡೆ, ಉತ್ತರಾಖಂಡ್ ಒಳಗಡೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತಿದೆ. ಸೊ ಜಿಮ್ ಕಾರ್ಬೆಟ್ ಜೊತೆಗೆ ಈ ಅರಂಗರ್ ನ್ಯಾಷನಲ್ ಪಾರ್ಕ್ ಇದೊಂದು ಟೈಗರ್ ರಿಸರ್ವ್ ಆಗಿತ್ತು. ಅದು ಎಲ್ಲಿತ್ತು, ಈ ಜಿಮ್ ಕಾರ್ಬೆಟ್ ಒಳಗಡೆ ಇತ್ತು. ಬಟ್ ರೀಸೆಂಟ್ ಆಗಿ ಅದನ್ನ ಸಪರೇಟ್ ಆದಂತಹ ಟೈಗರ್ ರಿಸರ್ವ್ಸ್ ಅಂತ ಮಾಡ್ಬಿಟ್ಟು ಅದು ಉತ್ತರ ಪ್ರದೇಶಕ್ಕೆ ಬಂತು. ಸೊ ಉತ್ತರ ಪ್ರದೇಶ ನಾಲ್ಕು ಅಂತ ಹೇಳಿದೀನಿ, ಬಟ್ ಆಕ್ಚುಲ್ ಆಗಿರೋದ್ರಲ್ಲಿ ಮೂರು, ಬಟ್ ಅಲ್ಲಿ ನಾಲ್ಕು ಮೇಲೆ ಅದು ಅರಂಗರ್ ನ್ಯಾಷನಲ್ ಪಾರ್ಕ್ ಬಂತು. ಅರಂಗರ್ ನ್ಯಾಷನಲ್ ಪಾರ್ಕ್ ಬಂತು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಸೊ ಅಂದ್ರೆ ಟೋಟಲ್ ಆಗಿ ಇದನ್ನೆಲ್ಲ ಕೌಂಟ್ ಮಾಡಿದ್ರೆ, ಇದನ್ನೆಲ್ಲ ಕೌಂಟ್ ಮಾಡಿದ್ರೆ ನಿಮ್ಗೆ 55 ಆಗುತ್ತೆ, 55 ಆಗುತ್ತೆ. ಬಟ್ ಉತ್ತರ ಪ್ರದೇಶದ ಮೂರು ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ, 54 ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಉತ್ತರ ಪ್ರದೇಶ ನಾವು ನಾಲ್ಕು ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮೀನ್ಸ್ ಉತ್ತರಾಖಂಡ್, ಉತ್ತರಾಖಂಡ್ ಎಷ್ಟಪ್ಪ, ಎರಡಿದಾವೆ. ಈ ಉತ್ತರಾಖಂಡ್ ಕೂಡ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ದಿ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂಡ್ ವಿಚ್ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್. ಇದು ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್, ವೆರಿ ಇಂಪಾರ್ಟೆಂಟ್. ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್, ನಾವು ಓಲ್ಡೆಸ್ಟ್ ಟೈಗರ್ ರಿಸರ್ವ್ ಅಂತ ಹೇಳ್ತಾ ಇಲ್ಲ, ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂಡ್ ಇದು ದಿ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ನ್ಯಾಷನಲ್ ಪಾರ್ಕ್ ಬೇರೆ, ಟೈಗರ್ ರಿಸರ್ವ್ ಬೇರೆ, ಎರಡು ಬೇರೆ ಬೇರೆನೆ. ಸೊ ಅಂದ್ರೆ ಜಿಮ್ ಕಾರ್ಬೆಟ್ ಇಸ್ ದಿ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಸೊ ಇದು 1936 ಒಳಗಡೆ, ಯಾವಾಗ 1936 ಒಳಗಡೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದೆ, ಅದನ್ನ ಜಿಮ್ ಕಾರ್ಬೆಟ್. ಸೊ ಬಟ್ 1936 ಕ್ಕಿಂತ ಮುಂಚೆ ಅಥವಾ 1936 ಒಳಗಡೆ ಇದನ್ನ ಹೆಲೀಸ್ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದೆ. ಸೊ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಹೆಲೀಸ್ ನ್ಯಾಷನಲ್ ಪಾರ್ಕ್, ಎರಡೂ ಕೂಡ ಒಂದೇ, ಎರಡೂ ಕೂಡ ಒಂದೇ. ಬಟ್ 1936 ಒಳಗಡೆ ಅದನ್ನ ಹೆಲೀಸ್ ನ್ಯಾಷನಲ್ ಪಾರ್ಕ್ ಅಂತ ಕರಿತಾ ಇದ್ರು, ಅದಾದ್ಮೇಲೆ ಅದನ್ನ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಕರೆಯ ಸ್ಟಾರ್ಟ್ ಮಾಡಿದ್ರು. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ಹೆಲೀಸ್ ನ್ಯಾಷನಲ್ ಪಾರ್ಕ್ ಇಸ್ ಬೋತ್ ಒನ್ ಅಂಡ್ ದ ಸೇಮ್, ವಿಚ್ ಇಸ್ ದಿ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ಇಟ್ ಇಸ್ ದ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಸೊ ನಾಗಾರ್ಜುನ ಸಾಗರ ಶ್ರೀಶಾಲಂ ಇಸ್ ದಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್, ಬೋರ್ ಇಸ್ ದಿ ಸ್ಮಾಲೆಸ್ಟ್ ಟೈಗರ್ ರಿಸರ್ವ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಥವಾ ಹೆಲೀಸ್ ನ್ಯಾಷನಲ್ ಪಾರ್ಕ್ ಇಸ್ ದಿ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂಡ್ ಇಟ್ ಇಸ್ ದಿ ಫಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಟೈಗರ್ ರಿಸರ್ವ್ ಬಗ್ಗೆ ರೀಸೆಂಟ್ ಆಗಿ ಏನೇನು ಅಪ್ಡೇಟ್ ಆಯ್ತು ಅಂತ ಹೇಳಿದೀನಿ. ಸೊ ಕರ್ನಾಟಕದ ಯಾವ್ದು ನೆನಪಿಟ್ಕೋಬೇಕು ಅಂತ ಹೇಳಿದ ನಾನು, ಟೋಟಲ್ 5 ಇದಾವೆ. ಸೊ ಅದರೊಳಗೆ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಯಾವುದು, ಸ್ಮಾಲೆಸ್ಟ್ ಟೈಗರ್ ರಿಸರ್ವ್ ಯಾವುದು, ಸೊ 53rd ಟೈಗರ್ ರಿಸರ್ವ್ ಯಾವುದು, 54th ಟೈಗರ್ ರಿಸರ್ವ್ ಯಾವುದು, ತುಂಬಾ ಕಡೆ 55 ಟೈಗರ್ ರಿಸರ್ವ್ ಅಂತ ಹೇಳ್ತಾರೆ, ಅದು 55 ಟೈಗರ್ ರಿಸರ್ವ್ ಹೆಂಗಾಯ್ತು ಅಂತ ಹೇಳಿದೆ. ಸೊ ಇದೆಲ್ಲ ಕೂಡ ನಿಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಅಪ್ಡೇಟ್ ಮಾಡ್ಕೋತಾ ಇರಬೇಕಾಗುತ್ತೆ. ಇದು ಸ್ಟಾಟಿಕ್ ಪೋರ್ಷನ್ ಕೂಡ ಹೌದು. ಸೊ ಇದೇ ರೀತಿಯಾದಂತಹ ಜಿ ಕೆ ರಿಲೇಟೆಡ್ ಆದಂತಹ ಡೈಲಿ ಕಾನ್ಸೆಪ್ಟ್ ನ ತಗೊಂಡ್ ಬರ್ತಾ ಇರ್ತೀನಿ. ಸೊ ನಥಿಂಗ್ ಟು ವರಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಲೈಟ್ ಅಪ್ಡೇಟ್ ಏನಪ್ಪ ಅಂದ್ರೆ, ಸಮ್ರಾಟ್ ಪಿ ಜಿ ಸಿಇಟಿ 2024, ಸೊ ಈ ಒಂದು ಬ್ಯಾಚ್ ಕೋರ್ಸ್ ನ ಮಾಡ್ತಾ ಇದೀವಿ. ಸೊ ಇದು ಜನರಲ್ ಅವೇರ್ನೆಸ್ ಗೆ ಸಪರೇಟ್ ಆದಂತಹ ಬ್ಯಾಚ್ ಕೋರ್ಸ್ ನ ಮಾಡಿದೀನಿ. ಅದರೊಳಗೆ ನಿಮ್ಗೆ ಫುಲ್ ಸಿಲಬಸ್ ಕವರೇಜ್ ಇರುತ್ತೆ, ಫುಲ್ ಸ್ಟಡಿ ಮೆಟೀರಿಯಲ್ಸ್ ಬೇಕೊಂಡಿದೀವಿ, ಫುಲ್ ಇಂಟ್ರೆಸ್ಟ್ ಬೇಕೊಂಡಿದೀವಿ, ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ನ ಕೊಡ್ತೀವಿ, ಆಕ್ಸೆಸ್ ಟು ಆಲ್ ದ ಬ್ಯಾಚಸ್. ಸೊ ಇವತ್ತು ಯಾರು ಇಂಟ್ರೆಸ್ಟ್ ಕ್ಯಾನ್ ಜಾಯಿನ್ ವಿತ್ ದಿಸ್ ಬ್ಯಾಚ್ ಕೋರ್ಸ್. ಸೊ ಇಲ್ಲ ಎಲ್ಲ ಸಬ್ಜೆಕ್ಟ್ ಕಲಿಬೇಕು, ಎಂ ಬಿ ಎ ಎಂ ಸಿ ಆಗಿರಲಿ, ಎಲ್ಲ ಸಬ್ಜೆಕ್ಟ್ ಕಲಿಬೇಕಾದ್ರೆ ಯು ಕ್ಯಾನ್ ಜಾಯಿನ್ ವಿತ್ ದಿಸ್ ಫುಲ್ ಫ್ಲೆಡ್ಜ್ ಬ್ಯಾಚ್ ಕೋರ್ಸ್, ದಟ್ ದ ಸಮ್ರಾಟ್ ಪಿ ಜಿ ಸಿ ಟಿ ಬ್ಯಾಚ್ ಕೋರ್ಸ್. ಇದ್ರೊಳಗೆ ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ, ಕಂಪ್ಲೀಟ್ ಸಿಲಬಸ್ ಕವರೇಜ್ ನೋಡ್ಕೊಳ್ತೀವಿ, 50 ಮಾರ್ಕ್ ಪ್ಲಸ್ ಮಾಕ್ ಟೆಸ್ಟ್ ಇರುತ್ತೆ, ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಅಂಡ್ ವೀಕ್ಲಿ ಮಾಕ್ ಟೆಸ್ಟ್ ಅಂಡ್ ಕ್ಲಾಸ್ ಟೆಸ್ಟ್ ಬಿ ಆಗೋದು ಯು ದೋಸ್ ಮೋರ್ ಇಂಟ್ರೆಸ್ಟ್ ಯು ಕ್ಯಾನ್ ಜಾಯಿನ್ ವಿತ್ ದಿಸ್ ಬ್ಯಾಚ್ ಕೋರ್ಸ್ ಆಲ್ಸೋ. ಸೊ ಯಾರೇನೋ ಡೌನ್ಲೋಡ್ ಮಾಡ್ಕೊಂಡಿದ್ದ ಧ್ರುವಿಕ ಅಕಾಡೆಮಿ ಅಪ್ಲಿಕೇಶನ್ ಕ್ಯಾನ್ ಡೌನ್ಲೋಡ್ ದಿಸ್ ಅಂಡ್ 6364949484 ಸೊ ಇಟ್ಸ್ ಮೈ ನಂಬರ್, ಇಟ್ಸ್ ಮೈ ನಂಬರ್. ಸೊ ದೋಸ್ ಮೋರ್ ಇಂಟ್ರೆಸ್ಟ್ ಯು ಕ್ಯಾನ್ ಜಸ್ಟ್ ವಾಟ್ಸ್ಆಪ್ ಆನ್ ದಿಸ್ ನಂಬರ್. ಸೊ ವಿ ಆರ್ ಗೋಯಿಂಗ್ ಟು ಆಡ್ ಯು ಟು ದ ಬ್ಯಾಚ್ ಕೋರ್ಸ್. ಆಲ್ರೈಟ್, ಫೈನ್. ಸೊ ಚಲೋ, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಕ್ಲಾಸ್ ಆಗಿತ್ತು ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಜಿ ಕೆ ರಿಲೇಟೆಡ್ ಟಾಪಿಕ್ನ ತಗೊಂಬರ್ತೀನಿ. ಅದೇವರೆಗೂ ಸ್ಟೇ ಟ್ಯೂನ್. ಸೊ ಯಾರು ವೀಡಿಯೋ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಜಸ್ಟ್ ವಾಂಟ್ ಯುವರ್ ಸಪೋರ್ಟ್, ನಿಮ್ಮೆಲ್ಲ ಸಪೋರ್ಟ್ ಬೇಕಾಗುತ್ತೆ. ಬಿಕಾಸ್ ರೀಸೆಂಟ್ ಆಗಿ ಯು ಆರ್ ಸ್ಟಾರ್ಟೆಡ್ ಕ್ಲಾಸ್ ಇನ್ ದಿ ಯೂಟ್ಯೂಬ್, ವಿ ಜಸ್ಟ್ ನೀಡ್ ಯುವರ್ ಸಪೋರ್ಟ್. ಸೊ ಈ ಎಲ್ಲ ಕ್ಲಾಸ್ನ ಎಲ್ಲ ಕ್ಲಾಸ್ ಏನ್ ಮಾಡ್ತೀವಿ, ಎವ್ರಿ ನೋಟ್ಸ್ ಆಗ್ಬೋದು ಅಪ್ಲೋಡ್ ಇನ್ ಟೆಲಿಗ್ರಾಮ್. ಸೊ ಕಮೆಂಟ್ ಸೆಕ್ಷನ್ ಒಳಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ. ಸೊ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ಗೆ ಎಲ್ಲ ನೋಟ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ವಿಲ್ ಬಿ ಟು ನೆಕ್ಸ್ಟ್ ಕ್ಲಾಸ್. ಸ್ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್